ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ರಾಜ್ಯದ ಗ್ರಾಮಗಳಲ್ಲಿ ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತಿದೆ ಮತ್ತು ನೈರ್ಮಲ್ಯದ ದೃಷ್ಟಿಯಿಂದ ಹಲವು ಸುರಕ್ಷತಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಇಲಾಖೆಯು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಬಯಲು ಬಹಿರ್ದೆಸೆ ಮುಕ್ತ ಕಾರ್ಯಕ್ರಮವನ್ನು 2014 ರಿಂದ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಇದಕ್ಕೂ ಮೊದಲು ಗ್ರಾಮೀಣ ಕರ್ನಾಟಕದಲ್ಲಿ 24.83 ಲಕ್ಷ ಶೌಚಾಲಯಗಳಿದ್ದವು 2014 ರಿಂದ ಈಚೆಗೆ 49.76 ಲಕ್ಷ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಒಟ್ಟು ಈಗ 74.59 ಲಕ್ಷ ಶೌಚಾಲಯಗಳು ಗ್ರಾಮೀಣ ಕರ್ನಾಟಕದಲ್ಲಿವೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ 2020 ರಿಂದ ಇಲಾಖೆಯು ಎರಡನೇ ಹಂತದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅವುಗಳೆಂದರೆ ಶೌಚಾಲಯ ಇಲ್ಲದೆಡೆಗಳಲ್ಲಿ ಶೌಚಾಲಯ ಕಟ್ಟಿಸಿಕೊಡುವುದು ಕಟ್ಟಲು ಜಾಗವಿಲ್ಲದವರಿಗೆ ಸಮುದಾಯ ಶೌಚಾಲಯವನ್ನು ಕಟ್ಟಿಸುವುದು ಘನತ್ಯಾಜ್ಯ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವುದು ಮತ್ತು ದ್ರವತ್ಯಾಜ್ಯವನ್ನು ಸಹ ವೈಜ್ಞಾನಿಕವಾಗಿ ನಿರ್ವಹಿಸುವುದು ದ್ರವತ್ಯಾಜ್ಯದಲ್ಲಿ ಎರಡು ಬಗೆ ಅಡುಗೆ ಪಾತ್ರೆ ತೊಳೆಯುವುದು ಬಟ್ಟೆ ಒಗೆಯುವುದು ಸ್ನಾನ ಮಾಡುವುದು ಮುಂತಾದವುಗಳಿಂದ ಬರುವುದು ಬೂದು ನೀರು ಶೌಚಾಲಯಗಳಿಂದ ಬರುವುದು ಕಪ್ಪು ನೀರು ಬೂದು ನೀರನ್ನು ಇಂಗು ಗುಂಡಿಗಳಿಗೆ ಹರಿಸಿ ವಿಲೇವಾರಿ ಮಾಡಲಾಗುತ್ತದೆ ಕಪ್ಪು ನೀರನ್ನು ಶೌಚಾಲಯದ ಗುಂಡಿಗಳಿಗೆ ಹರಿಸಲಾಗುತ್ತದೆ ಕಪ್ಪು ನೀರಿನ ನಿರ್ವಹಣೆ ಅವಳಿ ಗುಂಡಿಗಳಿರುವ ಶೌಚಾಲಯದಲ್ಲಿ ಸುಲಭ ಒಂದು ಗುಂಡಿ ತುಂಬಿದ ಮೇಲೆ ವಾಲ್ವನ್ನು ತಿರುಗಿಸಿ ಮತ್ತೊಂದು ಗುಂಡಿಗೆ ಮಲತ್ಯಾಜ್ಯವನ್ನು ಹರಿಸಲಾಗುತ್ತದೆ ತುಂಬಿದ ಗುಂಡಿಯ ಮಲತ್ಯಾಜ್ಯ ಗೊಬ್ಬರವಾಗಿ ಮಾರ್ಪಾಟಾದ ಮೇಲೆ ಅದನ್ನು ತೆಗೆದು ಕೃಷಿಗಾಗಿ ಬಳಸಲಾಗುತ್ತದೆ ಸಮಸ್ಯೆ ಒಂದು ಗುಂಡಿ ಇರುವ ಶೌಚಾಲಯಗಳದ್ದು ಅವು ತುಂಬಿದ ನಂತರ ಕೂಡಲೇ ತೆಗೆಯಲು ಆಗುವುದಿಲ್ಲ ತೆಗೆಯದೆ ಶೌಚಾಲಯವನ್ನು ಬಳಸುವಂತಿಲ್ಲ ಬಹಳ ಕಡೆ ಕೆಲವರು ಮಾತ್ರ ಗುಂಡಿಯಲ್ಲಿರುವ ಮಾನವ ಮಲತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವರಿ ಮಾಡುತ್ತಾರೆ ಆದರೆ ಬಹುತೇಕ ಸಂದರ್ಭಗಳಲ್ಲಿ ಹಾಗಾಗೋದಿಲ್ಲ ಅದನ್ನು ನಾಲೆ ಚರಂಡಿ ತೆರೆದ ಸ್ಥಳ ಮತ್ತು ಹಳ್ಳ ಕೊಳ್ಳಗಳಲ್ಲಿ ಎಸೆದು ಬಿಡುತ್ತಾರೆ ಇದರಿಂದ ಏನಾಗ್ತದೆ ಪರಿಸರ ಮಾಲಿನ್ಯ ಆಗ್ತದೆ ಅಲ್ಲದೆ ರೋಗ ರುಜಗಣಿಗಳಿಗೂ ಕಾರಣವಾಗುತ್ತೆ ಇನ್ನೊಂದು ಪ್ರಮುಖ ಸಂಗತಿ ಅಂದರೆ ಮನುಷ್ಯರು ಗುಂಡಿಗೆ ಇಳಿದು ಮಾನವ ಮಲವನ್ನು ವಿಲೇವಾರಿ ಮಾಡೋದು ಮಲವನ್ನು ಮುಟ್ಟಿ ಸಾಗಿಸೋದು ಸ್ವಚ್ಛ ಮಾಡೋದು ಹೊತ್ತು ಹೊರಹಾಕೋದು ಇವೆಲ್ಲ ಕಾನೂನಿಗೆ ವಿರುದ್ಧವಾದವು ಜೊತೆಗೆ ಇಲ್ಲಿ ಅನಾರೋಗ್ಯದ ಅಪಾಯವೂ ಇದೆ ಹಾಗೂ ಜೀವಕ್ಕೂ ಅಪಾಯವೂ ಇದೆ ಇದಕ್ಕಾಗಿ ಇಲಾಖೆಯು ಈಗ ಹೊಸ ಪರಿಹಾರವನ್ನು ಕಂಡುಕೊಂಡಿದೆ ಅದೇ FSTP ಫೀಕಲ್ ಸ್ಲಡ್ಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಎಂದರೆ ಮಾನವ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಈಗ ಇದರ ಒಟ್ಟು ಸ್ವರೂಪವನ್ನು ನಂತರದಲ್ಲಿ ಇದರ ಕಾರ್ಯವಿಧಾನವನ್ನು ತಿಳಿಯೋಣ ಈ ಘಟಕವು ಸಸ್ಯಸಹಿತ ಅಥವಾ ಸಸ್ಯರಹಿತ ಡ್ರೈಯಿಂಗ್ ಬೆಡ್ ಅನ್ನು ನಂತರ ಒಂದು ಸೆಟ್ಲರ್ ಮತ್ತು ಅನೇರೋಬಿಕ್ ಫಿಲ್ಟರ್ ಅನ್ನು ಮುಂದೆ ಒಂದು ಪ್ಲಾಂಟೆಡ್ ಗ್ರಾವೆಲ್ ಫಿಲ್ಟರ್ ಅನ್ನು ಹೊಂದಿರುತ್ತದೆ ಕೊನೆಗೆ ಒಂದು ಸೋಕ್ ಪಿಟ್ ಅನ್ನು ಎಂದರೆ ಇಂಗು ಗುಂಡಿಯನ್ನು ಸಹ ಇರಿಸಲಾಗಿರುತ್ತದೆ ಮೊದಲು ಶೌಚಾಲಯದ ಗುಂಡಿಯಿಂದ ಮಲವನ್ನು ಡಿಸ್ಲಡ್ಜಿಂಗ್ ವಾಹನದ ಮೂಲಕ ಶೇಖರಿಸಲಾಗುವುದು ಈ ವಾಹನವನ್ನು ಮಲ ಹೀರುವ ಮತ್ತು ಬೇಕಾದ ಜಾಗದಲ್ಲಿ ವಿಲೇವಾರಿ ಮಾಡುವ ಹಾಗೆ ಯಂತ್ರದ ಸಹಾಯದಿಂದ ನಿರ್ಮಿಸಲಾಗಿರುತ್ತದೆ ಶೌಚಾಲಯದ ಗುಂಡಿಯಿಂದ ಮಲ ತೆಗೆಯುವಾಗ ಅದು ಹೀರಲು ಗಟ್ಟಿ ಎನಿಸಿದರೆ ಅದಕ್ಕೆ ನೀರನ್ನು ಜೆಟ್ ಮಾಡಿ ತುಸು ತೆಳ್ಳಗಾಗಿಸಿ ಸಕ್ ಮಾಡಿ ವಾಹನದ ಟ್ಯಾಂಕ್ಗೆ ತುಂಬಿಸಲಾಗುತ್ತದೆ ನಂತರ ನೇರ ಸಂಸ್ಕರಣಾ ಘಟಕಕ್ಕೆ ಒಯ್ಯಲಾಗುತ್ತದೆ ಮೊದಲ ಹಂತದಲ್ಲಿ ವಾಹನವು ರ್ಯಾಂಪ್ ಮೇಲೆ ಸಾಗಿ ಡ್ರೈಯಿಂಗ್ ಬೆಡ್ನ ಎಡತುದಿಯಲ್ಲಿರುವ ರಿಸೀವಿಂಗ್ ಚೇಂಬರ್ಗೆ ಮಲಹೂಳನ್ನು ರವಾನಿಸುತ್ತದೆ ಅಲ್ಲಿರುವ ಮೆಶ್ ಅಜೈವಿಕ ಘನ ಪದಾರ್ಥಗಳನ್ನು ತಡೆಯುತ್ತದೆ ಮತ್ತು ಹೂಳು ಕೆಳಕ್ಕೆ ಸಾಗುತ್ತದೆ ಡ್ರೈಯಿಂಗ್ ಬೆಡ್ನ ಕೆಳಭಾಗದಲ್ಲಿ ನೀರು ಸಂಗ್ರಹಕ್ಕಾಗಿ ಒಂದು ಡ್ರೈನೇಜ್ ಇರುತ್ತದೆ ಅದರ ಮೇಲೆ ಪರ್ಫೊರೇಟೆಡ್ ಪ್ರೀಕಾಸ್ಟೆಡ್ ಸ್ಲ್ಯಾಬ್ಗಳು ಇರುತ್ತವೆ ನಂತರದ ಈ ಇಳಿಜಾರಿನ ಮೇಲೆ ವಿವಿಧ ಗಾತ್ರದ ಗ್ರಾವೆಲ್ನ ಪದರಗಳು ಇರುತ್ತವೆ ಅದರ ಮೇಲೆ ಮರಳಿನ ಒಂದು ಪದರವೂ ಇರುತ್ತದೆ ಸ್ಕ್ರೀನಿಂಗ್ ಚೇಂಬರ್ನಿಂದ ಇಳಿಜಾರಾದ ಪೈಪ್ ಮೂಲಕ ತೊಟ್ಟಿಯ ಎಡ ಮತ್ತು ಬಲಭಾಗದಲ್ಲಿರುವ ಪೈಪ್ಗಳ ತುದಿಯಿಂದ ಹೂಳು ಕೆಳಕ್ಕೆ ಬಿದ್ದು
ಸಮನಾಗಿ ಹರಡಿಕೊಳ್ಳುತ್ತದೆ. ಇಲ್ಲಿರುವ ಪೈಪ್ಗಳು ಆಧಾರಗಳಷ್ಟೇ. ಮರಳಿನ ಪದರದ ಮೇಲೆ ಬಿದ್ದ ಮಲಹೂಳಿನ ಘನ ಪದಾರ್ಥವು ಅಲ್ಲೇ ಉಳಿದು ದ್ರವ ಪದಾರ್ಥವು ಈ ಮರಳು ಮತ್ತು ಗ್ರಾವೆಲ್ ಪದರಗಳ ಮೂಲಕ ಕೆಳಕ್ಕೆ ಸಾಗುತ್ತದೆ. ಅದು ಪರ್ಫೊರೇಟೆಡ್ ಸ್ಲ್ಯಾಬ್ನಲ್ಲಿರುವ ತೂತುಗಳ ಮೂಲಕ ಡ್ರೈನೇಜ್ನಲ್ಲಿ ಸಂಗ್ರಹವಾಗುತ್ತದೆ. ನಂತರ ಬಲಭಾಗದಲ್ಲಿರುವ ಪೈಪ್ ಮೂಲಕ ಅದು ಮುಂದಿನ ಹಂತಕ್ಕೆ ಸಾಗುತ್ತದೆ. ವಿನ್ಯಾಸಗೊಳಿಸಿರುವ ಇಳಿಜಾರು ಅಥವಾ ವಾಟದಿಂದಾಗಿ ಸಹಜವಾಗಿಯೇ ಮುಂದೆ ಸಾಗುತ್ತದೆ. ಮುಂದೆ ಆ ದ್ರವ ಪದಾರ್ಥ ಪ್ರವೇಶಿಸುವುದು ಸೆಟ್ಲರ್ ಮತ್ತು ಅನೇರೋಬಿಕ್ ಫಿಲ್ಟರ್ ಇರುವ ಹಂತಕ್ಕೆ. ಇವೆರಡು ಕಾಂಕ್ರೀಟ್ ಮೇಲು ಹೊದಿಕೆ ಇರುವ ಎರಡು ತೊಟ್ಟಿಗಳು. ನಿರ್ವಹಣೆಗಾಗಿ ಮೇಲ್ಭಾಗದಲ್ಲಿ ಇವುಗಳಿಗೆ ಮ್ಯಾನ್ಹೋಲ್ಗಳು ಸಹ ಇವೆ. ಎಡಭಾಗದಲ್ಲಿ ಇಲ್ಲಿಯೂ ಒಂದು ರಿಸೀವಿಂಗ್ ಚೇಂಬರ್ ಇದೆ. ಬರುತ್ತಿರುವ ದ್ರವ ಪದಾರ್ಥದ ಸ್ಥಿತಿಯನ್ನು ತಿಳಿಯಲು ಇದನ್ನು ಇರಿಸಲಾಗಿದೆ. ಬ್ಯಾಫಲ್ ಪೈಪ್ ಮೂಲಕ ದ್ರವ ಪದಾರ್ಥ ಸೆಟ್ಲರ್ನ ಕೆಳಭಾಗಕ್ಕೆ ಬೀಳುತ್ತದೆ. ನೀರಿನಲ್ಲಿ ಉಳಿದಿರಬಹುದಾದ ಹೂಳಿನ ಅಂಶ ಕೆಳಭಾಗದಲ್ಲಿ ಸೆಟ್ಲಾಗುತ್ತದೆ. ಕೆಲವು ತೇಲುವ ಅಂಶಗಳೊಂದಿಗೆ ನೀರು ತುಂಬಿಕೊಳ್ಳುತ್ತಾ ಹೋಗುತ್ತದೆ. ಅದು ಮುಂದಿನ ಅನೇರೋಬಿಕ್ ಫಿಲ್ಟರ್ಗೆ ಬಲಭಾಗದ ಮೇಲಿನ ಎರಡು ಪೈಪ್ಗಳ ಮೂಲಕ ಸಾಗುತ್ತದೆ. ಅನೇರೋಬಿಕ್ ಫಿಲ್ಟರ್ನಲ್ಲಿ ಒಂದು ಎತ್ತರದಲ್ಲಿ ಪರ್ಫೊರೇಟೆಡ್ ಸ್ಲ್ಯಾಬ್ಗಳನ್ನು ಇರಿಸಲಾಗಿದೆ. ಅವುಗಳ ಮೇಲೆ ಒಂದು ಪದರ ದಪ್ಪಗಾತ್ರದ ಗ್ರಾವೆಲ್ಗಳನ್ನು ಇರಿಸಲಾಗಿದೆ. ಸೆಟ್ಲರ್ನಿಂದ ಮುಂದೆ ಸಾಗಿ ಬಂದ ನೀರು ಬ್ಯಾಫಲ್ ಪೈಪ್ಗಳ ಮೂಲಕ ಅನೇರೋಬಿಕ್ ಫಿಲ್ಟರ್ನ ಕೆಳಭಾಗಕ್ಕೆ ಬೀಳುತ್ತದೆ. ನೀರು ಗ್ರಾವೆಲ್ ಮೂಲಕ ಮೇಲ್ಮುಖವಾಗಿ ಸಾಗಿದಂತೆಲ್ಲ ತೇಲುವ ಅಂಶಗಳು ಗ್ರಾವೆಲ್ನ ಸುತ್ತ ಉಳಿಯುತ್ತವೆ. ಇಲ್ಲಿಂದ ನೀರು ಮೇಲ್ಭಾಗದಲ್ಲಿರುವ ಪೈಪ್ ಮೂಲಕ ಮುಂದಿನ ಹಂತಕ್ಕೆ ಸಾಗುತ್ತದೆ. ಈ ನೀರಿನಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತವೆ. ಈ ಪೈಪನ್ನು ನೀರಿನ ಸ್ಯಾಂಪಲ್ ಸಂಗ್ರಹಿಸಲು ಇರಿಸಲಾಗಿದೆ. ಮುಂದಿನ ಹಂತ PGF ಎಂದರೆ ಪ್ಲಾಂಟೆಡ್ ಗ್ರಾವೆಲ್ ಫಿಲ್ಟರ್. ಇದು ಒಂದು ಆಕಾರದ ತೆರೆದ ತೊಟ್ಟಿ. ಇಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಗಾತ್ರದ ಗ್ರಾವೆಲ್ಗಳನ್ನು ಇರಿಸಲಾಗಿದೆ. ಮೇಲೆ ಸಸ್ಯಗಳು ಇರುತ್ತವೆ. ಇಲ್ಲಿ ಗಲಗದ ಹುಲ್ಲು, ಕಾಬಾಳೆ, ಜೊಂಡು, ಕೆಸವು ಮುಂತಾದವನ್ನು ಬೆಳೆಸಲಾಗುತ್ತದೆ. ಅನೇರೋಬಿಕ್ ಫಿಲ್ಟರ್ನಿಂದ ಬಂದ ನೀರು ಇಲ್ಲಿರುವ ಪೈಪ್ ಮೂಲಕ ಎಡ ಮತ್ತು ಬಲಭಾಗಗಳಲ್ಲಿ ಬೀಳುತ್ತದೆ. ಈ ನೀರಿನಲ್ಲಿರುವ ನ್ಯೂಟ್ರಿಯೆಂಟ್ಸ್ ಎಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳು ಸಸ್ಯಗಳು ಬೆಳೆಯಲು ಬಳಕೆಯಾಗುತ್ತವೆ. ಕೊನೆಗೆ ಶುದ್ಧೀಕರಿಸಿದ ನೀರು ಬಲ ತಳಭಾಗದಲ್ಲಿರುವ ಪರ್ಫೊರೇಟೆಡ್ ಪೈಪ್ನ ಮೂಲಕ ಹೊರಕ್ಕೆ ಸಾಗುತ್ತದೆ. ಬಲ ಮಧ್ಯದಲ್ಲಿರುವ ಈ ಪೈಪನ್ನು ನೀರಿನ ಸ್ಯಾಂಪಲ್ ಸಂಗ್ರಹಿಸಲು ಇರಿಸಲಾಗಿದೆ. ನೀರು ಮುಂದೆ ಈ ವಿನ್ಯಾಸದಲ್ಲಿರುವ ಇಂಗುಗುಂಡಿಗೆ ಸಾಗುತ್ತದೆ. ಈ ನೀರು ರಾಜ್ಯ ಮತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗಳ ನಿರ್ಧರಿತ ಗುಣಮಟ್ಟಕ್ಕೆ ಸಮನಾಗಿರುತ್ತದೆ. ಅಲ್ಲಿರುವ ಗ್ರಾವೆಲ್ ಮೂಲಕ ಹಾದು ನೆಲದಲ್ಲಿ ಇಂಗುತ್ತದೆ. ನೆಲಕ್ಕೆ ಹೀರಿಕೊಳ್ಳುವ ಸಾಮರ್ಥ್ಯ ಇಲ್ಲವಾದಲ್ಲಿ ನೀರನ್ನು ಹೊರತೆಗೆದು ಸಂಸ್ಕರಣಾ ಘಟಕದ ಆವರಣದಲ್ಲಿರುವ ಗಿಡಗಳು ಮತ್ತು ಹಸಿರಿಗೆ ಬಳಸಲಾಗುತ್ತದೆ. ಡಿಸ್ಲಡ್ಜಿಂಗ್ ವಾಹನವನ್ನು ಹೊರತುಪಡಿಸಿ ಈ ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಯಾವುದೇ ಯಂತ್ರವನ್ನು ಬಳಸುವುದಿಲ್ಲ. ವಿದ್ಯುತ್ ಮತ್ತು ರಾಸಾಯನಿಕಗಳನ್ನೂ ಸಹ ಬಳಸುವುದಿಲ್ಲ. ಈಗ ಡ್ರೈಯಿಂಗ್ ಬೆಡ್ನಲ್ಲಿ ಉಳಿದ ಹೂಳಿನ ಘನ ಪದಾರ್ಥದ ಬಗ್ಗೆ ತಿಳಿಯೋಣ. ಇದು ಸುಮಾರು 2-3 ತಿಂಗಳ ನಂತರ ಪೂರ್ಣವಾಗಿ ಒಣಗಿ ಬಿರುಕು ಬಿಟ್ಟ ಚಕ್ಕೆಯಂತಾಗುತ್ತದೆ. ಇದನ್ನು ನೇರವಾಗಿ ಗೊಬ್ಬರದಂತೆ ಬಳಸಬಹುದು, ಇಲ್ಲವೇ ಹಸಿ ಕಸದೊಂದಿಗೆ ಸೇರಿಸಿ ಉತ್ತಮ ಕಾಂಪೋಸ್ಟ್ ಗೊಬ್ಬರವನ್ನಾಗಿಸಬಹುದು. ನಂತರ ಅದನ್ನು ಹೊಲ ಗದ್ದೆಗಳಿಗೆ ಬಳಸಬಹುದು. ಒಂದು ಸಂಸ್ಕರಣಾ ಘಟಕದಲ್ಲಿ ಕನಿಷ್ಠ 2 ಡ್ರೈಯಿಂಗ್ ಬೆಡ್ಗಳಿರುತ್ತವೆ. ಸುತ್ತಲಿನ ಪ್ರದೇಶದಲ್ಲಿ ಶೇಖರಿಸಬೇಕಾದ ಮಲಹೂಳಿನ ಪ್ರಮಾಣಕ್ಕನುಗುಣವಾಗಿ ಇವುಗಳ ಸಂಖ್ಯೆಯನ್ನು ನಿರ್ಧರಿಸಲಾಗುತ್ತದೆ. ಲೋಡ್ ಹೆಚ್ಚು ಇರುವ ಕಡೆ ಸಸ್ಯರಹಿತ ಡ್ರೈಯಿಂಗ್ ಬೆಡ್ಗಳನ್ನು, ಲೋಡ್ ಕಡಿಮೆ ಇರುವ ಕಡೆ ಸಸ್ಯಸಹಿತ ಡ್ರೈಯಿಂಗ್ ಬೆಡ್ಗಳನ್ನು ಬಳಸಲಾಗುತ್ತದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಡ್ರೈಯಿಂಗ್ ಬೆಡ್ಗಳು ಸೂರಿನ ಕೆಳಗೆ ಇರುವಂತೆ ವಿನ್ಯಾಸಗೊಳಿಸಲಾಗುತ್ತದೆ. ಸಂಸ್ಕರಣಾ ಘಟಕದಿಂದ 15 ಕಿಲೋಮೀಟರ್ ಒಳಗಿರೋ ಶೌಚಾಲಯಗಳನ್ನು ಇದರ ವ್ಯಾಪ್ತಿಗೆ ಒಳಪಡಿಸಲಾಗುತ್ತೆ. ಇದು ನಗರ ಪ್ರದೇಶ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶ ಇರ್ಬೋದು. ಪಿಟ್ಟು ಅಂದರೆ ಗುಂಡಿ, ಸಕ್ ಅಂದರೆ ಇರುವಾಗ ಅಥವಾ ವಾಹನಕ್ಕೆ ತುಂಬುವಾಗ, ಸಾಗಾಣಿಕೆ ಮಾಡುವಾಗ ಘಟಕಕ್ಕೆ ತೆಗೆದುಕೊಂಡು ಹೋದ್ಮೇಲೆ
ಅದನ್ನು ಸಂಸ್ಕರಿಸುವಾಗ ಯಾವ ಹಂತದಲ್ಲೂ ನೇರವಾಗಿ ಮನುಷ್ಯ ಅದನ್ನು ಮುಟ್ಟೋದೇ ಇಲ್ಲ. ಹಾಗಾಗಿ ಈ ವ್ಯವಸ್ಥೆ ಹಾನಿಕಾರಕ ಅಲ್ಲ, ವೈಜ್ಞಾನಿಕವಾಗಿರೋದು ಮತ್ತು ಸುರಕ್ಷಿತ ಪರಿಸರದಲ್ಲಿ ಕಾರ್ಯನಿರ್ವಹಿಸೋ ಅಂತದ್ದು. ಇಂತಹ ಸಂಸ್ಕರಣಾ ಘಟಕಗಳನ್ನು ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಹಾಗೂ ಸಮುದಾಯ ಹಂತದಲ್ಲಿ ನಿರ್ಮಿಸಲಾಗುತ್ತದೆ. ಇಲಾಖೆ ಈಗಾಗಲೇ ರಾಜ್ಯದ 16 ಜಾಗಗಳಲ್ಲಿ ಇಂತಹ ಸಂಸ್ಕರಣಾ ಘಟಕಗಳನ್ನು ನಿರ್ಮಿಸಲು ಮುಂದಾಗಿದೆ. ಭಾಗಮಂಡಲದಲ್ಲಿ ಘಟಕದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಮುಂದಿನ ಹಂತದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಈ ಸೌಲಭ್ಯ ಒದಗಿಸಲು ಯೋಜನೆ ನಿರ್ಮಿಸಲಾಗಿದೆ. ಈ ಮಾನವ ಮಲತ್ಯಾಜ್ಯ ಸಂಸ್ಕರಣಾ ಘಟಕದ ವಿನ್ಯಾಸ ಮತ್ತು ಕಾರ್ಯವಿಧಾನ ಪರಿಸರ ಸ್ನೇಹಿಯಾಗಿದ್ದು ಮುಂದೆ ಇವುಗಳ ಅನುಷ್ಠಾನವು ಗ್ರಾಮೀಣ ಪ್ರದೇಶದ ನೈರ್ಮಲ್ಯ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯ ಮೈಲಿಗಲ್ಲಾಗಲಿದೆ.